हाई फ्रेंड्स, वेलकम बैक टू माय चैनल। फ्रेंड्स, इवत्तिन रेसिपी अवलक्कियन्न यूज माडि गोज्जु अवलक्कि हेगे माडोदु अंत तोरिस्ता इदीनि। हब्ब हरिदिनगळल्लि देवस्थानदल्लि इदन्न प्रसादद रूपदल्लि कूड कोड्तारे, ಹಾಗೇನೇ ನಾವು ಮನೆಯಲ್ಲೂ ಕೂಡ ದೇವರಿಗೆ ನೈವೇದ್ಯ ಮಾಡಬಹುದು। ಬೆಳಗಿನ ತಿಂಡಿಗೆ ಹಾಗೆ ಸಂಜೆಯ ತಿಂಡಿಗೆ ಕೂಡ ಇದನ್ನ ನಾವು ಮಾಡ್ಕೊಂಡು ತಿನ್ನಬಹುದು। ತುಂಬಾನೇ ಟೇಸ್ಟಿ ಆಗಿರುತ್ತೆ, ಬೇಗನೆ ಸುಲಭವಾಗಿ ಮಾಡ್ಕೊಳ್ಳಬಹುದು। ಓಕೆ ಫ್ರೆಂಡ್ಸ್, ರೆಸಿಪಿನ ತೋರಿಸೋದಕ್ಕೆ ಮುಂಚೆ ನನ್ನ ಚಾನೆಲ್ನ ಹೊಸ ವ್ಯೂವರ್ಸ್ ಆಗಿದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನನ್ನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ। ಈಗ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ। ಅದಕ್ಕೂ ಮುಂಚೆ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ। ಮೊದಲಿಗೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಅವಲಕ್ಕಿಯನ್ನು ತೊಂಡಿದ್ದೀನಿ। ಇದು ಗಟ್ಟಿ ಅವಲಕ್ಕಿ, ಪೇಪರ್ ಅವಲಕ್ಕಿಯಲ್ಲೂ ಕೂಡ ಮಾಡ್ಕೊಳ್ಬೋದು, ಆದರೆ ಇದರಲ್ಲಿ ಚೆನ್ನಾಗಿ ಬರುತ್ತೆ। ಹಾಗೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೀರಿನಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ। ಈ ರೆಸಿಪಿಗೆ ಸ್ವಲ್ಪ ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ। ಹಾಗೆ ಒಗ್ಗರಣೆಗೆ ಕಡಲೆ ಬೀಜ, ಬ್ಯಾಡಿಗೆ ಮೆಣಸಿನಕಾಯಿ, ಕಡಲೆ ಬೇಳೆ ಹಾಗೆ ಉದ್ದಿನ ಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನದ ಪುಡಿ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಇಂಗನ್ನು ಕೂಡ ತೊಗೊಂಡಿದ್ದೀನಿ। ಈಗ ಅವಲಕ್ಕಿ ಖಾರಕ್ಕೆ ನಾನಿಲ್ಲಿ ಪುಳಿಯೋಗರೆ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೇನೆ। ಸಾಮಾನ್ಯವಾಗಿ ಹುಳಿ ಪುಡಿ ಅಥವಾ ರಸಂ ಪುಡಿಯನ್ನು ನಾವು ಯೂಸ್ ಮಾಡ್ತೇವೆ। ಇವತ್ತು ಡಿಫ್ರೆಂಟಾಗಿ ಪುಳಿಯೋಗರೆ ಪುಡಿಯಲ್ಲಿ ಗೊಜ್ಜು ಅವಲಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ। ಹಾಗೆಯೇ ನೆಕ್ಸ್ಟ್ ಇದಕ್ಕೆ ಕೊಬ್ಬರಿಯನ್ನು ತುರಿದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ। ಈಗ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ। ಮೊದಲಿಗೆ ಅವಲಕ್ಕಿಯನ್ನು ನಾವು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ। ಈಗ ರುಬ್ಕೊಳ್ಳೋಣ, ಸುಮ್ಮನೆ ಎರಡು ರೌಂಡಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ನೋಡಿ। ಹೀಗೆ ರವೆ ರವೆಯಾಗಿ ಇರಬೇಕು ಅವಲಕ್ಕಿ, ತುಂಬ ನೈಸ್ ಮಾಡಬಾರ್ದು, ಚೆನ್ನಾಗಿ ಬರೋದಿಲ್ಲ। ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ। ಈಗ ಅವಲಕ್ಕಿಗೆ ನೀರನ್ನು ಸೇರಿಸಿ ನೀಟಾಗಿ ತೊಳ್ಕೊಳ್ಬೇಕು। ಈಗ ಪೂರ್ತಿಯಾಗಿ ನೀರನ್ನು ಬಗ್ಸಿ ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ ನೋಡಿ। ಹೀಗೆ ಶೋಧಿಸ್ಕೊಳ್ತಾ ಪೂರ್ತಿಯಾಗಿ ನೀರನ್ನು ತೆಗಿಬೇಕಾಗತ್ತೆ, ಇಲ್ಲಾಂದರೆ ಅವಲಕ್ಕಿ ಉದ್ರುದ್ರಾಗಿ ಬರೋದಿಲ್ಲ ನೋಡಿ। ಹೀಗೆ ಈಗ ಅವಲಕ್ಕಿಯಲ್ಲಿ ಪೂರ್ತಿಯಾಗಿ ನೀರನ್ನು ತೆಗ್ದಾಯಿತು। ನೆಕ್ಸ್ಟು ಹುಣಸೆ ಹುಳಿಯನ್ನು ನೆನೆಸಿದ್ವಲ್ಲ, ಅದನ್ನು ನೀಟಾಗಿ ಕಿವುಚ್ಕೊಂಡು ಇದರ ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ। ಒಂದು ಬೌಲ್ಗೆ ಹೀಗೆ ಶೋಧಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್। ಈ ರೆಸಿಪಿಗೆ ಹುಳಿ ಸ್ವಲ್ಪ ಜಾಸ್ತಿಯಾಗಿದ್ದರೆ ಚೆನ್ನಾಗಿರುತ್ತೆ, ಪುಳಿಯೋಗರೆ ಪುಡಿಯಲ್ಲೂ ಕೂಡ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಈಗ ಇದನ್ನು ಶೋಧಿಸಿ ಆಯಿತು, ಈಗ ಇದಕ್ಕೆ ನಾನು ಪುಳಿಯೋಗರೆ ಪುಡಿಯನ್ನು ಆ್ಯಡ್ ಮಾಡ್ತೀನಿ. ನಾವು ಖಾರ ನೋಡಿಕೊಂಡು ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಆಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅವಲಕ್ಕಿಗೆ ಉಪ್ಪು ಖಾರ ಹುಳಿಯೆಲ್ಲ. ಇದನ್ನು ಕೂಡ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಎಲ್ಲ ಹೊಂದ್ಕೊಂಡು ರೆಡಿಯಾಗಿದೆ. ಈಗ ಇದನ್ನು ಈ ಅವಲಕ್ಕಿಗೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವು ಹೀಗೆ ಮಾಡಿ ನೆನೆಸಿ ಇಡೋದ್ರಿಂದ ಅವಲಕ್ಕಿಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ನೆನೆಸ್ಬೇಕಾಗತ್ತೆ, ಅದಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ನೋಡಿ ಹೀಗೆ ನೀರನ್ನು ಹಾಕಿ ತಟ್ಟೆಯನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನೆನೆಸ್ಕೊಳ್ಬೇಕು, ಅವಲಕ್ಕಿ ಬೇಗನೆ ನೆನೆಯುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ 7-8 ಟೀಸ್ಪೂನಷ್ಟು ಎಣ್ಣೆಯನ್ನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ 1/2 ಟೀಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದು ಚಿಟಪಟ ಅಂತ ಸಿಡಿತಾ ಇದೆ, ಅದಕ್ಕೆ 2 ಹಿಡಿಯಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 2 ಟೀಸ್ಪೂನ್ ಕಡಲೆ ಬೇಳೆ, 2 ಟೀಸ್ಪೂನ್ ಉದ್ದಿನ ಬೇಳೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಿಗೆ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕಡಲೆ ಬೀಜವನ್ನು ಬೇಕಿದ್ರೆ ನಾವು ಫ್ರೈ ಮಾಡಿ ತೆಗೆದಿಟ್ಟು ಕೊನೆಯಲ್ಲಿ ಸರ್ವ್ ಮಾಡುವಾಗಲೂ ಕೂಡ ಮಿಕ್ಸ್ ಮಾಡ್ಬೋದು. ನಾನು ಮೊದಲಿಗೆ ಇಲ್ಲಿ ಹಾಕ್ತಾ ಇದ್ದೀನಿ.
ಈಗ ಕಾಳುಗಳೆಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕಿದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ಇದು ಫ್ರೈ ಆದಮೇಲೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಹಾಗೆಯೇ ತುರಿದಿಟ್ಟ ಒಣಕೊಬ್ಬರಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು 1/4 ಟೀಸ್ಪೂನ್ ಅಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಹಿಂಗು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನೆನೆಸಿಟ್ಟ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಒಗ್ಗರಣೆ ಮಾಡೋಷ್ಟರಲ್ಲಿ ಅವಲಕ್ಕಿ ನೆಂದಿರುತ್ತೆ, ಅಷ್ಟು ನೆಂದರೆ ಸಾಕಾಗುತ್ತೆ. ಈಗ ಅವಲಕ್ಕಿಯನ್ನು ಹಾಕಿ ಒಗ್ಗರಣೆ ಮತ್ತು ಅವಲಕ್ಕಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಉಪ್ಪನ್ನು ಕೂಡ ಮೊದಲಿಗೆ ಸೇರಿಸಿದ್ವಿ. ಈ ಟೈಮಲ್ಲಿ ನಾವು ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೋದು. ನೋಡಿ, ಹೀಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಗ್ಗರಣೆ ಹಾಗೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು 10-15 ನಿಮಿಷಗಳ ಕಾಲ ಮುಚ್ಚಿಟ್ಟು ಬಿಸಿ ಬರೋವರೆಗೂ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ಬಿಸಿ ಬಿಸಿಯಾಗಿ ಚೆನ್ನಾಗಾಗಿದೆ ಅಂತ. ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ಗೊಜ್ಜ ಅವಲಕ್ಕಿ ರೆಡಿಯಾಗಿರುತ್ತೆ. ತುಂಬಾ ಸಾಫ್ಟಾಗಿ ಹಾಗೆ ಉದುರುದ್ರಾಗಿ ಬಂದಿದೆ ಅವಲಕ್ಕಿ. ಹಾಗೆಯೇ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಟೇಸ್ಟಿಯಾದ ಗೊಜ್ಜ ಅವಲಕ್ಕಿ ರೆಡಿಯಾಗಿದೆ. ನಾನು ಮೊದಲೇ ಹೇಳಿದಾಗೆ ದೇವರ ನೈವೇದ್ಯಕ್ಕೆ ಕೂಡ ಇದು ಒಳ್ಳೆಯ ರೆಸಿಪಿ. ಹಾಗೆಯೇ ಬ್ರೇಕ್ಫಾಸ್ಟ್ಗೂ ಕೂಡ, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ತಗೊಳ್ಬೋದು. ಇದರ ಜೊತೆಗೆ ಸ್ವಲ್ಪ ಮೊಸರನ್ನ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದ್ಸರಿನಾದರೂ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.